ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2023ರ ನೇಮಕಾತಿಯಾಗುವಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, PSI PC ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ 2022ರ ಜುಲೈನಿಂದ ಡಿಸೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಪ್ರಮುಖ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಸರಣಿಯಾಗಿದೆ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಮೊದಲನೇ ವಿಡಿಯೋ ಸರಣಿಯಾಗಿದೆ. ಮೊದಲಿಗೆ ಜುಲೈ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಜೇನು ಪರೀಕ್ಷಾ ಪ್ರಯೋಗಾಲಯವನ್ನು ಎಲ್ಲಿ ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನಾಗಾಲ್ಯಾಂಡ್. ಎರಡನೇ ಪ್ರಶ್ನೆ, ರಾಷ್ಟ್ರೀಯ ವಿಮಾ ಜಾಗೃತಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜೂನ್ 28. ಮೂರನೇ ಪ್ರಶ್ನೆ, ಮಿಸ್ ಇಂಡಿಯಾ ವರ್ಲ್ಡ್ ವೈಡ್ 2022ರ ವಿಜೇತರೆಂದು ಯಾರನ್ನು ಘೋಷಿಸಲಾಗಿದೆ? ಇದು ಭಾರತದ ಹೊರಗೆ ದೀರ್ಘಾವಧಿಯ ಭಾರತೀಯ ಸ್ಪರ್ಧೆಯಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಖುಷಿ ಪಟೇಲ್. ನಾಲ್ಕನೇ ಪ್ರಶ್ನೆ, ಕಳೆದ ವರ್ಷ ಟೋಕಿಯೋ ಗೇಮ್ಸ್ನಲ್ಲಿ ಸ್ಥಾಪಿಸಲಾದ 51.46 ಸೆಕೆಂಡ್ಗಳ ತನ್ನದೇ ಆದ ದಾಖಲೆಯನ್ನು ಮುರಿಯುವ ಮೂಲಕ ಸಿಡ್ನಿ ಮೆಕ್ಲಾಫಿನ್ 51.41 ಸೆಕೆಂಡುಗಳಲ್ಲಿ ವಿಶ್ವ ದಾಖಲೆಯನ್ನು ರಚಿಸಿದ್ದಾರೆ, ಅದು ಯಾವ ಕ್ರೀಡೆ? ಅಂದರೆ ಆಪ್ಷನ್ ಎ, 400 ಮೀಟರ್ ಹರ್ಡ್ಸಲ್. ಐದನೇ ಪ್ರಶ್ನೆ, ಭಾರತದ ರಸ್ತೆ ಸುರಕ್ಷತೆ ಕಾರ್ಯಕ್ರಮಕ್ಕಾಗಿ $500 ಮಿಲಿಯನ್ ಅನ್ನು ಯಾವ ಬ್ಯಾಂಕ್ ಅನುಮೋದಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವಿಶ್ವ ಬ್ಯಾಂಕ್. ಆರನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಯಾವ ಸಂಖ್ಯಾಶಾಸ್ತ್ರಜ್ಞನ ಜನ್ಮದಿನ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸಲಾಗುತ್ತದೆ? ಸಂಖ್ಯಾಶಾಸ್ತ್ರಜ್ಞ ಯಾರಪ್ಪ ಅಂದರೆ ಆಪ್ಷನ್ ಡಿ, PC ಮಹಲ್ ನೋಬಿಸ್. ಏಳನೇ ಪ್ರಶ್ನೆ, ಯಾವ ಕಂಪನಿಯು ಧರಿಸಬಹುದಾದ ATM ಕಾರ್ಡ್ಗಳನ್ನು ಮತ್ತು ಆಫ್ಲೈನ್ UPI ಅನ್ನು ಪ್ರಾರಂಭಿಸಿದೆ? ಅಸೆಮನಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಎಂಟನೇ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ RAMP ಯೋಜನೆಯು ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, MSME ಸಚಿವಾಲಯಕ್ಕೆ ಸಂಬಂಧಿಸಿದೆ. ಒಂಬತ್ತನೇ ಪ್ರಶ್ನೆ, ಪ್ರಾರಂಭಿಸಲಾದ ದ ಕರ್ಮಯೋಗಿ ಪೋರ್ಟಲ್ನ ಉದ್ದೇಶವೇನು? ದ ಕರ್ಮಯೋಗಿ ಈ ಒಂದು ಪೋರ್ಟಲ್ನ ಉದ್ದೇಶ ಆಪ್ಷನ್ ಡಿ, ಉದ್ಯೋಗಿಗಳ ದಕ್ಷತೆಯನ್ನು ಹೆಚ್ಚಿಸುವ ಸಲುವಾಗಿ. ಹತ್ತನೇ ಪ್ರಶ್ನೆ, ಉಷ್ಣವಲಯದ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜೂನ್ 29. ಹನ್ನೊಂದನೇ ಪ್ರಶ್ನೆ, ಟ್ರಾನ್ಸಿಲ್ವೇನಿಯಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 21ನೇ ಆವೃತ್ತಿಯನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರೊಮೇನಿಯಾ. ಹನ್ನೆರಡನೇ ಪ್ರಶ್ನೆ, ವಿಶ್ವ ಕ್ಷುದ್ರ ಗ್ರಹ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ, ಜೂನ್ 30. ಹದಿಮೂರನೇ ಪ್ರಶ್ನೆ, ಟಾಟಾ ಪವರ್ ಸೋಲರ್ನಿಂದ ನಿಯೋಜಿಸಲ್ಪಟ್ಟ ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಯೋಜನೆಯ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ 101.6. ಆಪ್ಷನ್ ಎ ಸರಿಯಾದಂಥ ಉತ್ತರ. ಏನಿದು ಸನ್ಯಾಸಿ ಸುದ್ದಿಯಲ್ಲಿ ಕಂಡದ್ದು? ಇದೊಂದು ಸ್ಪೈವೇರ್. ಹದಿನೈದನೇ ಪ್ರಶ್ನೆ, ಬ್ರಿಕ್ಸ್ ಗ್ರೂಪಿಂಗ್ಗೆ ಸೇರಲು ಯಾವ ಎರಡು ದೇಶಗಳು ಅರ್ಜಿ ಸಲ್ಲಿಸಿವೆ? ಬ್ರಿಕ್ಸ್ಗೆ ಸೇರಲು ಇರಾನ್ ಮತ್ತು ಅರ್ಜೆಂಟೀನಾ ಈ ಅರ್ಜಿಯನ್ನು ಸಲ್ಲಿಸಿವೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಹದಿನಾರನೇ ಪ್ರಶ್ನೆ, ರಾಷ್ಟ್ರೀಯ MSME ಪ್ರಶಸ್ತಿ 2022ರಲ್ಲಿ ಯಾವ ರಾಜ್ಯ ಸರ್ಕಾರ ಮೊದಲ ಬಹುಮಾನವನ್ನು ಪಡೆದುಕೊಂಡಿದೆ?
MSME 2022 ಪ್ರಶಸ್ತಿಯನ್ನು ಒಡಿಸ್ಸಾ ರಾಜ್ಯ. ಆಪ್ಷನ್ ಡಿ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ ಕ್ಯುಹುಟೋ ಹೊಲೊಹಾನ್ ತೀರ್ಪು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಡಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದೆ. 18ನೇ ಪ್ರಶ್ನೆ, ಈ ಹಿಂದೆ ಗ್ರೂಫರ್ಸ್ ಇಂಡಿಯಾ ಎಂದು ಕರೆಯಲ್ಪಡುವ ಬ್ಲಿಂಕ್ ಕಾಮರ್ಸ್ ಬ್ಲಿಂಕಿಟ್ ಅನ್ನು ಯಾವ ಕಂಪನಿಯು ಸ್ವಾಧೀನಪಡಿಸಿಕೊಳ್ಳುವುದಾಗಿ ಘೋಷಿಸಿದೆ? ಸರಿಯಾದ ಉತ್ತರ ಜೊಮ್ಯಾಟೊ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 19ನೇ ಪ್ರಶ್ನೆ, ಯಾವ ವರ್ಗವನ್ನು ಅಭಿನಂದಿಸಲು NHEA ಅನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಕಂಪನಿಗಳನ್ನು ಅಭಿನಂದಿಸಲು. 20ನೇ ಪ್ರಶ್ನೆ, ಐಜಿ ಡ್ರೋನ್ಗಳಿಗೆ ಏರ್ವರ್ಡ್ಸ್ ಅತ್ಯುತ್ತಮ ಡ್ರೋನ್ ಸಂಸ್ಥೆ ಸ್ಟಾರ್ಟ್ ಅಪ್ ವರ್ಗ ಪ್ರಶಸ್ತಿಯನ್ನು ನೀಡಿದೆ. ಐಜಿ ಡ್ರೋನ್ಗಳು ಯಾವ ರಾಜ್ಯ ಯೂಟಿನಿಂದ ಹೊರಗಿವೆ? ಸರಿಯಾದಂಥ ಉತ್ತರ ಆಪ್ಷನ್ ಡಿ ದೆಹಲಿ. 21ನೇ ಪ್ರಶ್ನೆ, ಭಾರತದ ಯಾವ ದಿನಾಂಕದಿಂದ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿದೆ? ಆಪ್ಷನ್ ಡಿ ಜುಲೈ 1ರಿಂದ. 22ನೇ ಪ್ರಶ್ನೆ, ನ್ಯಾಟೋಗೆ ಸೇರಲು ಯಾವ ಎರಡು ದೇಶಗಳು ಆಹ್ವಾನಿಸಲಾಗಿದೆ? ಆಪ್ಷನ್ ಎ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್. 23ನೇ ಪ್ರಶ್ನೆ, ಯಾವ ರಾಜ್ಯವು ವಿದ್ಯಾರ್ಥಿಗಳಿಂದ ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ಖರೀದಿಸಲು ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಯುವಕರನ್ನು ಹಿಡಿಯುವ ಮೂಲಕ ಪರಿಸರ ಸಂರಕ್ಷಣೆ ಪ್ರಜ್ಞೆಯನ್ನು ಹುಟ್ಟುಹಾಕುವ ಸಲುವಾಗಿ ಬೈಬ್ಯಾಕ್ ಯೋಜನೆಯನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ? ಬೈಬ್ಯಾಕ್ ಯೋಜನೆಯನ್ನು ಹಿಮಾಚಲ ಪ್ರದೇಶ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 24ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಚಾರ್ಟೆಡ್ ಅಕೌಂಟೆಂಟ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಚಾರ್ಟೆಡ್ ಅಕೌಂಟೆಂಟ್ ದಿನವನ್ನು ಜುಲೈ 1ರಂದು ಆಚರಿಸಲಾಗುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. 25ನೇ ಪ್ರಶ್ನೆ, 2022ರ ರಾಷ್ಟ್ರೀಯ ಅಂಕಿಅಂಶಗಳ ದಿನದ ಥೀಮ್ ಏನು? ಆಪ್ಷನ್ ಎ ಸುಸ್ಥಿರ ಅಭಿವೃದ್ಧಿಗಾಗಿ ಡೇಟಾ. 26, ಪ್ರಾಥಮಿಕ ಕೃಷಿ ಸಾಲ ಸೊಸೈಟಿಗಳ PACS ಗಣಕೀಕರಣಕ್ಕೆ ಬಜೆಟ್ನ ವೆಚ್ಚ ಎಷ್ಟು? 2516 ಕೋಟಿ ರು. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 27ನೇ ಪ್ರಶ್ನೆ, MSMEಗಳು ಭಾರತದಲ್ಲಿ ಕೃಷಿಯ ಹೊರತಾಗಿ ಅತಿ ದೊಡ್ಡ ಉದ್ಯೋಗದಾತರಾಗಿದ್ದಾರೆ. MSMEಗಳಲ್ಲಿ ಎಷ್ಟು ಶೇಕಡ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ? ಆಪ್ಷನ್ ಎ 45. 28ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಸದೀಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಜೂನ್ 30 ಸರಿಯಾದಂಥ ಉತ್ತರ. 29, ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಹೊಸ ಹೆಸರೇನು? ಸರಿಯಾದ ಉತ್ತರ ಸಂಭಾಜಿನಗರ. 30ನೇ ಪ್ರಶ್ನೆ, ಒಂದು ಆರೋಗ್ಯ ಪೈಲಟ್ ಉಪಕ್ರಮವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಒಂದು ಆರೋಗ್ಯ ಪೈಲಟ್ ಉಪಕ್ರಮವನ್ನು ಆಪ್ಷನ್ ಎ ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾಗಿದೆ. 31ನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರ ಕಾಶಿ ಯಾತ್ರೆ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಸಿ ಕರ್ನಾಟಕ. 32ನೇ ಪ್ರಶ್ನೆ, 2022ರ ರಾಷ್ಟ್ರೀಯ ವೈದ್ಯರ ದಿನದ ಥೀಮ್ ಏನು? ಆಪ್ಷನ್ ಬಿ ಮುಂಚೂಣಿಯಲ್ಲಿರುವ ಕುಟುಂಬ ವೈದ್ಯರು. 33ನೇ ಪ್ರಶ್ನೆ, ಹೊಸ ಮುಂಬೈ ಪೊಲೀಸ್ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ? ವಿವೇಕ್ ಪನ್ಸಲ್ಕರ್. ಆಪ್ಷನ್ ಬಿ ಸರಿಯಾದ ಉತ್ತರ. 34ನೇ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ ಕ್ಯಾಪ್ಸ್ಟೋನ್ ಯಾವ ಬಾಹ್ಯಾಕಾಶ ಸಂಸ್ಥೆಯಿಂದ ಉಡಾವಣೆಗೊಂಡ ಉಪಗ್ರಹವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನಾಸಾ. 35ನೇ ಪ್ರಶ್ನೆ,
2022 ರೆಸಿಲಿಯೆಂಟ್ ಡೆಮಾಕ್ರಸಿಸ್ ಸ್ಟೇಟ್ಮೆಂಟ್ ಯಾವ ಜಾಗತಿಕ ಸಂಘದೊಂದಿಗೆ ಸಂಬಂಧಿಸಿದೆ? ರೆಸಿಲಿಯೆಂಟ್ ಡೆಮಾಕ್ರಸಿಸ್ ಸ್ಟೇಟ್ಮೆಂಟ್ ಅನ್ನೋದು G7, ಆಪ್ಷನ್ ಸಿ ಸರಿಯಾದ ಉತ್ತರ. 36ನೇ ಪ್ರಶ್ನೆ, ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? July 1. 37ನೇ ಪ್ರಶ್ನೆ, PSLV C-53 ಮಿಷನ್ನಲ್ಲಿ ಇಸ್ರೋ ಯಾವ ದೇಶದ 3 ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ? ಆಪ್ಷನ್ ಡಿ ಸಿಂಗಾಪುರ. 38ನೇ ಪ್ರಶ್ನೆ, ಯುರೇನಿಯಂ ಗಣಿಗಾರಿಕೆ ನಿಕ್ಷೇಪಗಳು ಯಾವ ರಾಜ್ಯದಲ್ಲಿ ಕಂಡುಬಂದಿವೆ? ಆಪ್ಷನ್ ಬಿ ರಾಜಸ್ಥಾನದಲ್ಲಿ ಕಂಡುಬಂದಿದೆ. 39. 2022ರಲ್ಲಿ ನಡೆದ 11ನೇ ವಿಶ್ವ ನಗರ ವೇದಿಕೆಯ ಸ್ಥಳ ಯಾವುದು? 11ನೇ ವಿಶ್ವ ವೇದಿಕೆಯ ಸ್ಥಳ ಪೋಲೆಂಡ್. ಆಪ್ಷನ್ ಎ ಸರಿಯಾದ ಉತ್ತರ. 40ನೇ ಪ್ರಶ್ನೆ, ಜಿಲ್ಲಾ ಮಟ್ಟದಲ್ಲಿ ಶಾಲಾ ಶಿಕ್ಷಣ ವ್ಯವಸ್ಥೆಯ ಕಾರ್ಯಕ್ಷಮತೆಗಾಗಿ ಕೇಂದ್ರ ಸರ್ಕಾರದ ಸೂಚ್ಯಂಕ ಯಾವ ರಾಜ್ಯವು ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ? ಜಿಲ್ಲಾ ಮಟ್ಟದ ಶಾಲಾ ಶಿಕ್ಷಣ ವ್ಯವಸ್ಥೆಯ ಕಾರ್ಯಕ್ಷಮತೆಗಾಗಿ ರಾಜಸ್ಥಾನ ರಾಜ್ಯ ಅಗ್ರಸ್ಥಾನದಲ್ಲಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. 41ನೇ ಪ್ರಶ್ನೆ, ಚೆಸ್ ಇತಿಹಾಸದಲ್ಲಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದು ಮತ್ತು ಸೆರ್ಗೇ ಕರ್ಜಾಕಿನ್ ಅವರು ಹಿಂದಿನ ದಾಖಲೆಯನ್ನು ಯಾರು ಮುರಿದಿದ್ದಾರೆ? ಸರಿಯಾದ ಉತ್ತರ ಅಭಿಮನ್ಯು ಮಿಶ್ರಾ. 42ನೇ ಪ್ರಶ್ನೆ, ಸ್ವಾತಂತ್ರ್ಯದ 75ನೇ ವರ್ಷದ ಯುನೈಟೆಡ್ ಕಿಂಗ್ಡಮ್ ಭಾರತೀಯ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಘೋಷಿಸಿತು? 75%. ಆಪ್ಷನ್ ಡಿ ಸರಿಯಾದ ಉತ್ತರ. 43ನೇ ಪ್ರಶ್ನೆ, ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಸರಿಯಾದ ಉತ್ತರ ವಿವೇಕ್ ರಾಮ್ ಚೌಧರಿ. 44ನೇ ಪ್ರಶ್ನೆ, ಕೇಂದ್ರ ಸಚಿವ ಸಂಪುಟವು ಯಾವ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಸಂಸ್ಥೆ ಎಂದು ವರ್ಗೀಕರಿಸಲು ಅನುಮೋದನೆ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ. ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ. ಆಪ್ಷನ್ ಎ ಸರಿಯಾದ ಉತ್ತರ. 45ನೇ ಪ್ರಶ್ನೆ, ಸೆಬಿ UPIಗೆ REITಗಳ ಸಾರ್ವಜನಿಕ ಸಂಚಿಕೆಗಳಲ್ಲಿ ಹೂಡಿಕೆ ಮಾಡಲು ಪಾವತಿ ಆಯ್ಕೆಯನ್ನು ನೀಡಿದೆ. ಎಷ್ಟು ರೂವರೆಗೂ ಅಪ್ಲಿಕೇಶನ್ ಮೌಲ್ಯಕ್ಕಾಗಿ ಆಹ್ವಾನಗಳು? ಆಪ್ಷನ್ ಬಿ 5 ಲಕ್ಷ ರು. 46. WUD ಅನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಆಪ್ಷನ್ ಸಿ July 2. 47. ಗೋರ್ಖಾಲ್ಯಾಂಡ್ ಪ್ರಾದೇಶಿಕ ಆಡಳಿತದ ಚುನಾವಣೆಯನ್ನು ಎಷ್ಟು ವರ್ಷಗಳ ನಂತರ ನಡೆಸಲಾಗಿದೆ? ಆಪ್ಷನ್ ಎ 10 ವರ್ಷಗಳು. 48. ಯಾವ ಕಂಪನಿಯು ಉದ್ಯಮದ ಮೊದಲ ಗ್ಲೋಬಲ್ ಹೆಲ್ತ್ ಕೇರ್ ಯೋಜನೆಯನ್ನು ಪ್ರಾರಂಭಿಸಿದೆ? ಗ್ಲೋಬಲ್ ಹೆಲ್ತ್ ಕೇರ್ ಯೋಜನೆಯನ್ನು ಪ್ರಾರಂಭಿಸಿದಂತಹ ಆಪ್ಷನ್ ಬಿ ಬಜಾಜ್ ಅಲಿಯನ್ಸ್ ಜನರಲ್ ಇನ್ಶೂರೆನ್ಸ್. 49. ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಅವರು ಯಾವ ಪಂದ್ಯದಲ್ಲಿ ತಮ್ಮದೇ ರಾಷ್ಟ್ರೀಯ ದಾಖಲೆಯನ್ನು ಮುರಿದರು? ಆಪ್ಷನ್ ಎ ಡೈಮಂಡ್ ಲೀಗ್. 50ನೇ ಪ್ರಶ್ನೆ, ಭಾರತದ ಅತಿದೊಡ್ಡ ಸೌರವಿದ್ಯುತ್ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ತೆಲಂಗಾಣ. ಸ್ನೇಹಿತರೆ, ಇದಿಷ್ಟು ಸುಮಾರು 50 ಪ್ರಶ್ನೋತ್ತರಗಳು ಜುಲೈ ತಿಂಗಳಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಚಲಿತ ಪ್ರಶ್ನೋತ್ತರಗಳಾಗಿದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ಪ್ರಶ್ನೋತ್ತರಗಳ PDF ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ವ್ಯಾಟ್ಸಪ್ ನಂಬರ್ ನೀಡುತ್ತೇನೆ. ವ್ಯಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ PDF ಅನ್ನು ಕಳಿಸ್ಕೊಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.